ಜಗದೀಶ ಮತ್ತಲ್ಲಿ ಮಬ್ಬಲ್ಲಿ ಹೂ ಚೆಲ್ಲಿದ ಹಾದಿಯಲ್ಲಿ ವರಿಸನ್ನ ಬಾರ ರಾಜ ಕವಿರಾಜ ಬಹುದೂರ ಕಡಕೋಳ ಶ್ರೀವಾಸ ಉದ್ಧರಿಸು ಬಾರ ಜಗದೀಶ ಮತ್ತಲ್ಲಿ ಮಬ್ಬಲ್ಲಿ ಹೂ ಚೆಲ್ಲಿದ ಹಾದಿಯಲ್ಲಿ ವರಿಸನ್ನ ಬಾರ ರಾಜ ನಡಿ, ಗುರುವಿನ ಸೇವೆಗೆ ಹೋಗಿ ಬರೋಣ. ಆಯ್ತು ಗುರುಗಳೇ. ಎಲ್ರಿಗೂ ಶರಣು. ಶರಣ್ರಿ. ಶರಣು ಶರಣು ಶರಣು. ಎಲ್ರು ಚಲೋ ಅದಿರೇನ್ರಿ? ಆ ಕುಂದ್ರಿ ಕುಂದ್ರಿ. ಶರಣ್ರಿ. ಶರಣಾರ್ಥಿಯಪ್ಪ ಶರಣಾರ್ಥಿ. ನಮ್ದು ಚನ್ನೂರು ಜಲಾಲ್ ಸಾಬ್ ಅಂತಾರಿ. ಹೌದಪ್ಪ. ನಮ್ ಖುರಾನ್ ಓದ್ಬಿಟ್ಟು ಬಹಳ ತಿಳ್ಕೊಳೋನಂದ್ರ ನಾ ಒಬ್ನೇರಿ. ಈಗ ತಮ್ ಕೂಡ ಸೇರಿ ತತ್ವ ಪದ ತಿಳ್ಕೊಬೇಕಂತ ಬಂದಿನ್ರಿ. ಅದೇನ್ ಕೇಳ ಫಕೀರ್ ಸಾಬ, ಅದೇನ್ ಕೇಳ? ನೀವು ದೊಡ್ಡ ಜ್ಞಾನಿ ಅದಿರಂತ, ಬಹಳ ಚಲೋ ಪದ ಕಟ್ಟಿ ಹಾಡ್ತೀರಂತ, ಆದ್ರ ನಿಮ್ಮನ್ ನೋಡಿದ್ರ ಹಂಗೆಲ್ಲ ಕಾಣಂಗಿಲ್ಲ. ಯಾಕಂದ್ರ ಹಣಿ ಮೇಲೆ ವಿಭೂತಿ ಸುಣ್ಣ ಬಡ್ಕೊಂಡಿ, ಕೊರಳಾಗ ಕಲ್ಲು ಕಟ್ಕೊಂಡಿರಿ, ಜಂಗಮನಾದ ನಂತರ ಮನವೇ ಲಿಂಗವ ಮಾಡಿಕೊಂಡಿರಬೇಕು. ಆದ್ರ ಇದು ಜ್ಞಾನಿಗಳ ಲಕ್ಷಣ ಅಲ್ಲ. ಸಂಸಾರಸ್ಥರಿಗೆ ಒಂದು ವ್ಯಾಮೋಹ ಇದ್ದಂಗ ನಿಮ್ಮಂತ ಸನ್ಯಾಸಿಗಳಿಗೆ ಇದ್ದಂತ ವ್ಯಾಮೋಹ ನೋಡ್ರಿ. ಈ ಫಕೀರ್ ಸಾಹೇಬ ಬಹಳ ಜಾಣ ಅದನ. ಫಕೀರನಾಗಬೇಕಾದರೆ ಈ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು. ಫಕೀರನಾಗಬೇಕಾದರೆ ಈ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು. ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರ ತಿಳಿದಿರಬೇಕು. ಸಾಕು ಬೇಕು ಎರಡು ಏಕ ಮಾಡಿ ತಾಟಿಕನಾಗಿ ಕೋಲ್ ಹಿಡಿದಿರಬೇಕು. ಸಾಕು ಬೇಕು ಎರಡು ಏಕ ಮಾಡಿ ತಾಟಿಕನಾಗಿ ಕೋಲ್ ಹಿಡಿದಿರಬೇಕು. ಲೋಕದೊಳಗೆ ತಾಮುಖನಾಗಿ ಬಲು ಜೋಕಿಲಿ ಮನೆ ಮನೆ ನಡೆದಿರಬೇಕು. Thank you.
ಸತ್ಯವು ಉಳಿದು ಅಸತ್ಯವು ಕಡಿದು ಕತಲ್ ರಾತ್ರಿ ಮಾಡಿರಬೇಕೋ ಪೀರ ಮಹಾಂತೇಶನ ಭಜಿಸೂತ ನುಡಿಸೂತ ಲಯದೋಳಾಡಲಿಬೇಕೋ ಫಕೀರನಾಗಬೇಕಾದರೆ ಈ ಮನ ಧಿಕ್ಕಾರ ಮಾಡಿಕೊಂಡಿರಬೇಕೋ ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರ ತಿಳಿದಿರಬೇಕು ತತ್ವದ ಬಗ್ಗೆ ಅರಿವಾಯ್ತಿನೋ ಫಕೀರ್ ಸಾಹೇಬ? ಅರಿವಾಯ್ತ್ರಿಪ್ಪ. ತತ್ವಜ್ಞಾನಿ ಆಗ್ಬೇಕು ಅಂದ್ರ ಎಲ್ಲ ತತ್ವಗಳ ಬಗ್ಗೆ ತಿಳ್ಕೊಂಡವನೇ ತತ್ವಜ್ಞಾನಿ ಆಗ್ತಾನೋ ಫಕೀರ್ ಸಾಹೇಬ. ಹೂರಿ, ಎಲ್ಲವನ್ನೂ ತಿಳ್ಕೊಂಡು ಮಹಾಜ್ಞಾನಿಯಾಗಿ ಹೋಗು. ಹೂರಿ, ಹೋಗೋಣ. ಶರಣು ಶರಣು. ಯಾ ಅಲ್ಲ, ಎಂಥ ಜ್ಞಾನಿ ಅದಾನ.